ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ನಾನು ನಿಮ್ಮ ಡಾಕ್ಟರ್ ಎಸ್ ಎಸ್ ಕಣ್ವಿಮಠ್ ಪೋಸ್ಟ್ ಗ್ರ್ಯಾಜುಯೇಟ್ ರಿಸರ್ಚ್ ಸ್ಕಾಲರ್ ಸ್ಪೆಷಲಿಸ್ಟ್ ಇನ್ ಆಯುರ್ವೇದ ಆ್ಯಂಡ್ ಯೋಗಿಕ್ ಸೈನ್ಸ್ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಆರೋಗ್ಯ ಭಾಗ್ಯ ಅಂತ ಟಿ ವಿ ಚಾನಲ್ ಮತ್ತು ಇದರಲ್ಲಿ ಬರುವಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಇದರಲ್ಲಿ ಗಣಪತಿ ಸ್ತೋತ್ರ ಯಾಕೆ ಬಂತು ಅಂತಂದು ಭಾಳಷ್ಟು ಜನ ವಿಚಾರ ಮಾಡ್ತಿರ್ಬೋದು ನೋಡಿ ಧರ್ಮ ಅಂತಂದು ಬಂದಾಗ ಯಾವಾಗಲೂ ಹೇಳ್ತೀವಿ ಧರ್ಮ ಅಂತಂದರೆ ಜಾತಿ ಅದು ಇಲ್ಲ ಅಲ್ಲ ಜೀವನ ಮಾಡೋ ಪದ್ಧತಿಯೇ ಧರ್ಮ ಅಂತಂದು ಅದು ಹೇಳುವುದಷ್ಟೇ ಸುಲಭ ಹೌದು ಜೀವನ ಮಾಡೋ ಪದ್ಧತಿ ಅಷ್ಟೇ ಅದಕ್ಕೆ ಧರ್ಮ ಅಂತಂದು ಹೇಳ್ತೀವಿ ಹೇಗದು ಅದು ಅದಕ್ಕೊಂದು ಒಂದು ಬೇಸ್ ಬೇಕಲ್ಲ ಹೇಗೆ ಅದು ಅದಕ್ಕೊಂದು ಉದಾಹರಣೆ ಈ ಒಂದು ಶ್ಲೋಕ ಭಾಳಷ್ಟು ಪ್ರಾಚೀನವಾದ ಶ್ಲೋಕ ಇದು ಎಲ್ಲರಿಗೂ ಗೊತ್ತಿದೆ ಗಣಪತಿದು ಇದರಲ್ಲಿ ಇದಕ್ಕೂ ಆರೋಗ್ಯಕ್ಕೂ ಸೈನ್ಸಿಗೂ ಕಾಯಿಲೆಗೂ ಔಷಧಿಗೂ ಏನು ಸಂಬಂಧ ಇದೆ ಇದು ಒಂದೇ ಅಲ್ಲ ಬಹಳಷ್ಟು ಈ ರೀತಿಯ ನಮ್ಮ ಏನು ಪ್ರಾಚೀನ ಸನಾತನ ಧರ್ಮದಲ್ಲಿ ಏನು ನಾವು ಈ ಧರ್ಮ ಪರಿಪಾಲನೆ ಪದ್ಧತಿಗಳನ್ನ ಹೇಳ್ಕೊತ ಬರ್ತೀವಿ ಅಥವಾ ಶ್ಲೋಕಗಳನ್ನ ಹೇಳ್ಕೊಂಬರ್ತೀವಿ ಇದರಲ್ಲೆಲ್ಲವೂ ಏನಂತಂದರೆ ನೀವು ಯಾವ ರೀತಿ ಬದುಕಬೇಕು ಮತ್ತು ಯಾವ ರೀತಿ ಬದುಕಬಾರದು ಆಹಾರವನ್ನು ಯಾವ ರೀತಿ ತೊಂಬೇಕು ಯಾವ ಯಾವ ಕೆಲಸ ಮಾಡಬಾರ್ದು ಯಾವ ಕೆಲಸ ಮಾಡಬಾರ್ದು ಕಾಯಿಲೆಗಳನ್ನ ಯಾವ ರೀತಿ ಆರಾಮ್ ಮಾಡ್ಕೊಬೇಕು ಯಾವುದಕ್ಕೆ ಯಾವುದು ಔಷಧಿ ಇವೆಲ್ಲವನ್ನು ಸೇರಿಸಿಯೇ ಧರ್ಮವನ್ನು ಮಾಡಲಾಗಿದೆ ಅದಕ್ಕೆ ಉದಾಹರಣೆ ಎನ್ನುವಂತೆ ಈ ಶ್ಲೋಕ ಏನಂದರೆ ಗಣಪತಿ ಗಣಪತಿ ಅಂತಂದು ನಾವು ನೆನೆಸ್ಕೊಂಡು ಕೂಡಲೇ ನಮ್ಮ ತಲೆಗೆ ಬರೋದೇನು ಎಲ್ಲರೂ ವಿಚಾರದಲ್ಲಿ ಗಣಪತಿ ಅಂತಂದ ತಕ್ಷಣ ಗಜಾನನ ಅಂದರೆ ಗಣಪತಿ ಆ ಆನೆಯ ಮುಖ ಅದಾದ ನಂತರ ನೆಕ್ಸ್ಟ್ ಏನಂತಂದರೆ ಡೊಳ್ಳು ಹೊಟ್ಟೆ ಸ್ಥೂಲಕಾಯ ಗಣಪತಿ ತರಲಿಕ್ಕಂತ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಗಣಪತಿ ತರಕ್ಕೆ ಹೋದಾಗ್ಲೂ ಮೇನ್ ಪ್ರಿಯಾರಿಟಿ ಏನು ನೋಡ್ತಾರಂತಂದರೆ ಸೊಂಡ್ಲ ಗಿಂಡ್ಲೆ ಎಲ್ಲ ಕರೆಕ್ಟ್ ನೋಡ್ತಾರೆ ಆಮೇಲೆ ಡೊಳ್ಳು ಹೊಟ್ಟೆ ಇದೆಯೋ ಇಲ್ಲೋ ಸ್ಥೂಲಕಾಯ ಇದೆಯೋ ಇಲ್ಲೋ ಅಂತಂದು ನೋಡಿ ಅದ್ರ ಮೇಲೆ ಇಷ್ಟಪಡ್ತೀರಿ ದೇವರನ್ನು ಅಂದ್ರೆ ಸ್ಥೂಲಕಾಯ ಅಥವಾ ಈಗೇನು ಹೈಪರ್ ಕೊಲೆಸ್ಟ್ರಾಮಿಲೇ ಅಂತ ನಾವು ಹೇಳ್ತೀವಿ ಇದು ಒಂದು ಕಾಯಿಲೆಯನ್ನು ಸೂಚಿಸುವಂಥ ಒಂದು ಲಕ್ಷಣ ಮತ್ತು ಇದು ಹೇಗೆ ದೇವರು ಮೇಲೆ ಪರ್ಫೆಕ್ಟ್ ಇರಬೇಕು ಸಾಮಾನ್ಯವಾಗಿ ದೇವರನ್ನು ಕಲ್ಪನೆ ಬಂದುಕೊಳ್ಳೆ ಎಲ್ಲರ ಹತ್ರ ಏನಂತ ಇರ್ತದೆ ಶಿವ ಆಗಲಿ ವಿಷ್ಣು ಆಗಲಿ ರಾಮ ಆಗಲಿ ಯಾವುದೇ ದೈವವನ್ನು ನಾವು ನೋಡಿದಾಗ ಒಂದು ಸ್ಟ್ಯಾಂಡರ್ಡ್ ಫಿಸಿಕ್ಸ್ ಇರ್ತದೆ ಅವರಿಗೆ ಸ್ಟ್ಯಾಂಡರ್ಡ್ ಫಿಸಿಕಲ್ ಅಪೀರಿಯನ್ಸ್ ಈ ರೀತಿ ಒಂದು ಫಿಟ್ನೆಸ್ಸಾಗಿ ಇರ್ತಾರೆ ಆದರೆ ಗಣಪತಿ ಅಂತ ಬಂದ ತಕ್ಷಣ ಏನು ಡೊಳ್ಳು ಹೊಟ್ಟೆ ಸ್ಥೂಲಕಾಯ ಬರ್ತದೆ ಯಾಕೆ ಈ ರೀತಿ ಹಾಗಾದ್ರೆ ಅದು ಅಬ್ನಾರ್ಮಲ್ ಅಂತ ಹೇಳಲಿಕ್ಕೆ ಬರ್ತದಾ ತಪ್ಪು ಆ ರೀತಿ ಹೇಳಲಿಕ್ಕೆ ಬರೋದಿಲ್ಲ ನೀವು ಯಾವುದಾದ್ರೂ ಒಂದು ಸ್ಟ್ರಕ್ಚರ್ನ ಇದು ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತಂದು ಒಬ್ಬ ವ್ಯಕ್ತಿಗೆ ಹೇಳೋದು ಬಹಳ ಕಷ್ಟ ಅಂತಂದ್ರೆ ವಂಶವಾಹಿನಿ ಪರ್ಯಂತವಾಗಿ ಅವರಿಗೆ ಸ್ಥೂಲಕಾಯ ಅನ್ನೋದು ಕೆಲವೊಬ್ಬರಿಗೆ ಒದಗಿ ಬಂದಿರ್ತದೆ ಅವ್ರಿಗೆ ನೀ ಇರುವುದು ತಪ್ಪು ಅಂತ ಬರಲ್ಲ ಆದರೆ ಅದರಿಂದ ಕಾಯಿಲೆಗಳು ಬರ್ತದೆ ಅದು ಸುಳ್ಳಲ್ಲ ಆದರೆ ವಂಶವಾಹಿನಿಯಿಂದ ಅವರ ಒಂದು ಏನು ದೇಹದ ರಚನೆ ಆ ರೀತಿ ಬಂದಿರ್ತದೆ ಅದಕ್ಕೆ ಒಂದು ಪ್ರತಿನಿಧಿಯಾಗಿ ನಾವು ಗಣಪತಿಯನ್ನು ಕಾಣ್ತೇವೆ ಕಾಯಿಗಳಿಗೆ ಪ್ರತಿನಿಧಿಯಾಗಿ ಇದನ್ನು ನೋಡಿದಾಗ ಈ ಒಂದು ಶ್ಲೋಕದಲ್ಲಿ ಅಥವಾ ಗಣಪತಿಗೆ ಸಂಬಂಧಪಟ್ಟಂಗೆ ನಮಗೆ ಇದರಲ್ಲಿ ಆರೋಗ್ಯದ ವಿಷಯ ಏನಿದೆ ಔಷಧಿಯ ವಿಷಯ ಏನಿದೆ ಆಯುರ್ವೇದದ ವಿಷಯ ಏನಿದೆ ಅಂತಂದು ನಾವು ವಿಚಾರ ಮಾಡಿ ನೋಡಿದಾಗ ಇದರಲ್ಲಿ ಶ್ಲೋಕದಲ್ಲಿ ಒಂದು ಸಾಲು ಬರ್ತದೆ ಏನಂತಂದರೆ ಕಪಿತ್ತ ಜಂಬು ಫಲಸಾರ ಭಕ್ಷಿತಮ್ ಅಂತಂದು ಅಂತೀವಿ ನಾವು ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಏನದು ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಅಂತಂದ್ರೆ ಸ್ಥೂಲಕಾಯಿ ದೇಹ ಇರುವಂತಹ ಗಣಪತಿ ಗಣಪತಿಯ ಸ್ತುತಿ ಇದೆ ಅದು ಗಣಪತಿನ ನೆನಸ್ತಿದಲ್ಲಿ ಗಣಪತಿಯನ್ನ ವರ್ಣನೆ ಮಾಡ್ತಾ ಬರ್ತಾ ಇದ್ದೀವಿ ಅದರಲ್ಲಿ ಕಪಿತ್ತ ಜಂಬು ಫಲಸಾರ ಭಕ್ಷಿತಂ ಅಂತಂದು ಅಂದ್ವಿ ಸಂಸ್ಕೃತದ ಸ್ವಲ್ಪ ಬಲ್ಲವರಿಗೆ ಇದು ಗೊತ್ತಾಗ್ತದೆ ಕಪಿತ್ತ ಮತ್ತು ಜಂಬೂ ಫಲಗಳನ್ನು ಸೇವಿಸುವವ ನೀನು ನೀನು ಸೇವಿಸ್ತೀಯಾ ಅಂತಂದು ಅದನ್ನು ಹೊಗಳತಾ ಇದ್ದೇವೆ ಕಪಿತ್ತ ಅಂದ್ರೆ ಏನು ಬೇಲದ ಹಣ್ಣು ಕನ್ನಡದಲ್ಲಿ ನಾವು ಹೇಳ್ತೀವಿ ಬೇಲದ ಹಣ್ಣು ಅಂತ ಒಂದು ಈ ಕಡೆ ಎಲ್ಲ ಬರ್ತದೆ ದೊಡ್ಡ ಹಣ್ಣು ಇರ್ತದೆ ಅದನ್ನು ಒಡೆದು ಓಪನ್ ಮಾಡಿ ಒಳಗಡೆ ಮಜ್ಜಾ ಇದ್ದಂಗೆ ಹುಳಿಯಾದ ಹಣ್ಣು ಬರ್ತದೆ ಆ ಹಣ್ಣನ್ನು ಬೆಲ್ಲದ ಜೊತೆ ಸೇರಿಸಿ ನಾವು ಮಿಕ್ಸ್ ಮಾಡಿ ಅದನ್ನು ಸೇವನೆ ಮಾಡ್ತೀವಿ ಬಿಲ್ಲೋ ಪತ್ರೆ ಹಣ್ಣು ಬಿಲ್ಲೋ ಪತ್ರೆ ಹಣ್ಣು ಅಂತಂದು ಹೇಳ್ತೀರಿ ಅದಕ್ಕೆ ಬಿ ಅದಕ್ಕೆ ನಾವು ಆಯುರ್ವೇದದಲ್ಲಿ ಅಥವಾ ಸಂಸ್ಕೃತದಲ್ಲಿ ಕಪಿತ್ತ ಅಂತಂದು ಕಳೀತೀವಿ ಮತ್ತಿನ್ನೊಂದು ಜಂಬೂ ಕಪಿತ್ತ ಜಂಬೂ ಪಲಸಾರ ಭಕ್ಷದ ಜಂಬೂ ಅಂತಂದ್ರೆ ಏನು ನೇರಳೆ ಹಣ್ಣು ನೇರಳೆ ಹಣ್ಣಿಗೆ ಸಂಸ್ಕೃತದಲ್ಲಿ ಜಂಬು ಅಂತ ಕರೀಲಾಗ್ತದೆ ಮತ್ತು ಇವೆರಡು ದೇವರಿಗೆ ಹೇಗೆ ಸಂಬಂಧ ಆಯಿತು ಇದರಲ್ಲಿ ಆರೋಗ್ಯದಕ್ಕೆ ಸಂಬಂಧಪಟ್ಟಂತೆ ಏನಿದೆ ವೆರಿ ಸಿಂಪಲ್ ಆ್ಯಂಡ್ ವೆರಿ ಸೈಂಟಿಫಿಕ್ ವೇಯಲ್ಲಿ ಹೇಳಬೇಕಂತಂತಂತಂದರೆ ಕಪಿತ್ತ ಮತ್ತು ಜಂಬು ಈ ಎರಡು ಹಣ್ಣುಗಳು ಅತಿ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಹೊಂದಿರುವಂಥ ಹಣ್ಣುಗಳಾಗಿವೆ ಸೈಂಟಿಫಿಕ್ಕಾಗಿ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ಏನು ಈಸಿಯಾಗಿ ತಿಳಿಬೇಕಂತಂದರೆ ಯಾವುದೇ ಪದಾರ್ಥ ಅತಿ ಹೆಚ್ಚು ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂಥದ್ದನ್ನು ನೀವು ಸೇವನೆ ಮಾಡಿದಿರಿ ಅಂತಂದರೆ ಅದರಿಂದ ಕೊಲೆಸ್ಟರಾಲ್ ಜಾಸ್ತಿ ಆಗ್ತದೆ ಮೇಧಸ್ಸು ಜಾಸ್ತಿ ಆಗ್ತದೆ ಕೊಬ್ಬು ಜಾಸ್ತಿ ಆಗ್ತದೆ ಮೈಯಲ್ಲಿ ಹಾಗಾಗಿ ಕೊಬ್ಬು ಜಾಸ್ತಿ ಇರೋರು ಕೊಲೆಸ್ಟ್ರಾಲ್ ಜಾಸ್ತಿ ಇರೋವರು ಅಥವಾ ಅತಿ ತರ್ಪಣ ವ್ಯಾಧಿ ಅಂತ ನಂತೀವಿ ಈಗೇನು ಡಯಾಬಿಟಿಸ್ ಆಗಿರ್ಬೋದು ಅಥವಾ ಒಬೆಸಿಟಿ ಆಗಿರ್ಬೋದು ಈ ಎಲ್ಲ ಕಾಯಿಲೆಗಳಿರುವವರು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಪದಾರ್ಥಗಳನ್ನು ತಿಂದಾಗ ಅವರಿಗೆ ಆ ಕಾಯಿಲೆಯಿಂದ ಮುಕ್ತಿ ಸಿಗ್ತದೆ ಇದು ಸೈಂಟಿಫಿಕ್ ವೇ ಇದನ್ನು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಬರೆದಂತಹ ಈ ಶ್ಲೋಕದಲ್ಲಿ ಬಹಳ ಸಿಂಪಲ್ ಆಗಿ ಸೈನ್ಸ್ನ ನಮಗೆ ತಿಳಿಸಿದರೆ ನಾವು ಅರ್ಥ ಮಾಡ್ಕೊಬೇಕಷ್ಟೇ ಗಣಪತಿ ಸ್ಥೂಲಕಾಯಿ ದೇ ದೇಹ ಇರುವಂತಹ ದೇವರು ಆತನಿಗೆ ಸ್ಥೂಲಕಾಯ ಇದೆ ಹಾಗಾಗಿ ಆತನಿಗೆ ಕಪಿತ್ತ ಜಂಬೂ ಫಲಸಾರ ಭಕ್ಷಿತ ಅಂತೊಂದು ಹೇಳಲಾಗಿದೆ ಕಪಿತ್ತ ಮತ್ತು ಜಂಬೂ ಫಲಗಳು ಅತಿ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಹಣ್ಣುಗಳು ಅದು ಈಗ ಸೈಂಟಿಫಿಕ್ ಸ್ಟಡಿಯಿಂದ ನಮಗೆ ಗೊತ್ತಾಗಿದೆ ಹಾಗಾಗಿ ಡಯಾಬಿಟಿಸ್ ಇರೋರಿಗೆ ನಾವು ಹೇಳ್ತಿರ್ತೀವಿ ಜಂಬೂ ಫಲ ಒಳ್ಳೆಯದು ನೇರಳೆ ಹಣ್ಣು ತಿನ್ನರಿ ಭಾಳಷ್ಟು ಒಳ್ಳೆಯದು ಯಾಕೆ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುವಂತಹ ಆಹಾರಗಳು ಅವರಿಗೆ ಒಳ್ಳೆಯದು ಜೈ ನೇರಳೆ ಹಣ್ಣಿನಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರ್ತದೆ ಹಾಗಾಗಿ ಡಯಾಬಿಟಿಸ್ ಇರೋರಿಗೆ ನೀವು ನೇರಳೆ ಹಣ್ಣು ಜಾಸ್ತಿ ತಿನ್ನಿರಿ ಅಂತ ನಾವು ಅಂತೀವಿ ಅದೇ ರೀತಿ ಕಪಿತ್ತ ಬೇಲದ ಹಣ್ಣು ಡಯಾಬಿಟಿಸ್ ಇದ್ದವರಿಗೆ ಬಹಳ ಒಳ್ಳೆಯದು ಅದೇ ರೀತಿ ಸ್ಥೂಲಕಾಯಿಗಳಿಗೆ ಯಾರಿಗೆ ಮೈ ಜಾಸ್ತಿ ಇರ್ತದೆ ಕೊಬ್ಬಿನಂಶ ಜಾಸ್ತಿ ಇರ್ತದೆ ಅಡಿಪೋಸ್ ಟಿಶ್ಯೂ ಜಾಸ್ತಿ ಇರ್ತದೆ ಅವರು ಈ ಬೇಲದ ಹಣ್ಣು ಮತ್ತು ನೇರಳೆ ಹಣ್ಣನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡೋದರಿಂದ ಅವರಿಗೆ ಮೇಧಸ್ಸು ದೇಹದಲ್ಲಿ ಕಡಿಮೆ ಆಗ್ತಾ ಬರ್ತದೆ ಕೊಬ್ಬಿನಂಶ ದೇಹದಲ್ಲಿ ಕಡಿಮೆ ಆಗುತ್ತೆ ಈಗ ಭಾಳಷ್ಟು ಜನ ಇರ್ತದೆ ಏನು ಹೈಪರ್ ಕೊಲೆಸ್ಟ್ರಲಿಮಿಯಾ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಹೈ ಇರ್ತದೆ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ಸ್ ಅಂತೀವಿ ನಾವು ಮತ್ತು ಟ್ರೈಗ್ಲಿಸರೈಟ್ ಲೆವೆಲ್ ಹೈ ಇರ್ತದೆ ಎಚ್ ಡಿ ಎಲ್ ಲೆವೆಲ್ ಕಡಿಮೆ ಇರ್ತದೆ ನಾನು ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರು ಎಷ್ಟೇ ಎಕ್ಸಸೈಸ್ ಮಾಡಿದ್ರು ಎಷ್ಟೇ ನಾನು ಡಯೆಟ್ ಮಾಡಿದ್ರು ಸತ ನಂದು ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಇಲ್ಲ ಟ್ರೈಗ್ಲಿಸರೈಡ್ ಕಡಿಮೆ ಆಗ್ತಾ ಇಲ್ಲ ಅಂತಂದು ಹೇಳ್ತಿರ್ತಾರೆ ಅವರು ಆ ರೀತಿ ತೊಂದರೆ ಇರೋವರು ಈ ಬೇಲದ ಹಣ್ಣು ಮತ್ತು ಏನೋ ಈ ನೇರಳೆ ಹಣ್ಣು ಅಂತಂದು ಹೇಳೋದು ಜಂಬೂ ಫಲ ಈ ಎರಡು ಹಣ್ಣುಗಳನ್ನು ಪ್ರತಿನಿತ್ಯ ದಿನನಿತ್ಯ ಅದನ್ನು ಒಂದು ನಿಯಮಿತ ಪ್ರಮಾಣದಲ್ಲಿ ಸೇವನೆ ಮಾಡೋದರಿಂದ ಕೇವಲ ಒಂದು ತಿಂಗಳನವರೆಗೂ ಸೇವನೆ ಮಾಡಿದರೆ ಸಾಕು ಆದಷ್ಟು ಒಂದು ಸಿಗ್ನಿಫಿಕೆಂಟ್ ಲೆವೆಲ್ನಲ್ಲಿ ನಿಮಗೆ ಕೊಲೆಸ್ಟ್ರಾಲ್ ಕಂಟ್ರೋಲಿಗೆ ಬರ್ತದೆ ಹಾಗಾಗಿ ಮೆದಸ್ನಿಂದ ಬಳಲ್ತಿರೋರು ಸ್ಥೂಲಕಾಯಿಗಳು ಈ ಹಣ್ಣುಗಳನ್ನ ಹೆಚ್ಚು ಉಪಯೋಗಿಸಿ ನಮ್ಮ ಒಂದು ಏನು ಪ್ರಾಚೀನವಾಗಿ ಬಂದಂಥ ಎಲ್ಲ ಪದ್ಧತಿಗಳಲ್ಲೂ ಸತ ಈ ರೀತಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂಗೆ ಆಯುರ್ವೇ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸೈಂಟಿಫಿಕ್ ವೇಯಲ್ಲಿ ಎಕ್ಸ್ಪ್ಲನೇಷನ್ಸ್ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಈ ರೀತಿಯ ಇನ್ನೂ ಹಲವಾರು ನಿಗೂಢತೆಗಳು ನಮ್ಮ ಇದರಲ್ಲಿ ಇದೆ ಇದನ್ನು ಈ ಹಣ್ಣುಗಳನ್ನು ಇಂಥವರು ಪರ್ಟಿಕ್ಯುಲರ್ಲಾಗಿ ಸೇವನೆ ಮಾಡಬಾರ್ದು ಅಂತಂದು ಎಲ್ಲೂ ಇಲ್ಲ ಯಾವುದೇ ವ್ಯಕ್ತಿಗಳು ಈಗ ಬರೀ ನನಗೆ ಸ್ಥೂಲಕಾಯಿ ಇರೋರಷ್ಟೇ ಸೇವನೆ ಮಾಡಬೇಕಾ ಇಲ್ಲ ಸ್ಥೂಲಕಾಯಿ ಇರಲಾರ್ದವರು ಸೇವನೆ ಮಾಡ್ಬೋದು ನೀವು ನಿಯಮಿತವಾಗಿ ಕಪಿತ್ತದ ಹಣ್ಣು ಮತ್ತು ನೇರಳೆ ಹಣ್ಣನ್ನು ಸೇವನೆ ಮಾಡ್ತಿದ್ದಲ್ಲಿ ನಿಮಗೆ ಏನು ಇನ್ಸುಲಿನ್ ರೆಸಿಸ್ಟೆನ್ಸ್ ಬರೋದಿಲ್ಲ ಅಂದರೆ ನಿಮಗೆ ಡಯಾಬಿಟಿಸ್ ಕಾಯಿಲೆ ಬರುವುದನ್ನು ನೀವು ಮುಂದೂಡಬಹುದಾಗಿದೆ ಇದರಿಂದ ಹಾಗಾಗಿ ಇದರ ಇದರ ಒಂದು ಏನು ಉಪಯುಕ್ತತೆ ಇದೆ ನೀವು ಉಪಯೋಗಿಸ್ಕೊಳ್ಳಿ ಮತ್ತು ಇದನ್ನು ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಬೇರೆಯವರಿಗೂ ಉಪಕಾರ ಆಗುವ ಹಾಗೆ ಮಾಡಿ ಈ ರೀತಿಯ ಒಂದು ಸಾಂಸ್ಕೃತಿಕ ಸಾಂಸ್ಕೃತಿಕವಾಗಿ ಮತ್ತು ಪ್ರಾಚೀನತೆ ವಿಷಯಗಳಲ್ಲಿ ಏನೇನು ನಿ ನಿಗೂಢತೆಗಳಿದೆ ಇದರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈಗಿನ ಸಂಚಿಕೆಗೆ ಇಷ್ಟು ಸಾಕು ಅಂತ ಭಾವಿಸ್ತಾ ಈ ಸೇ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು